ಚಯ್ಯಂಡಾಣೆ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲಾ ಮೈದಾನದಲ್ಲಿ ಫೆಬ್ರವರಿ 11 ಹಾಗೂ 12 ರಂದು ಎಡಪಾಲ ಪ್ರೀಮಿಯರ್ ಲೀಗ್ ಸೀಸನ್ 9 ಕ್ರಿಕೆಟ್ ಪಂದ್ಯಾಟ ನಡೆಯಲಿದೆ ಎಂದು ಇಪಿಎಲ್ ಪಂದ್ಯಾವಳಿ ಸ್ಥಾಪಕಾಧ್ಯಕ್ಷ ಹನೀಫ್ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು. ವೀರಯೋಧ ಅಲ್ತಾಫ್ ಅಹಮದ್ ಹುತಾತ್ಮರಾಗಿ ಒಂದು ವರ್ಷ ಸಂದ ನೆನಪಿನಲ್ಲಿ ಈ ವರ್ಷದ ಕ್ರೀಡಾಕೂಟ ಆಯೋಜಿಸಲಾಗಿದೆ. ಒಟ್ಟು 8 ತಂಡಗಳಲ್ಲಿ 96 ಕ್ರೀಡಾಪಟುಗಳು ಭಾಗವಹಿಸಲಿದ್ದಾರೆ. ಚಯ್ಯಂಡಾಣೆ ವ್ಯಾಪ್ತಿಗೆ ಒಳಪಟ್ಟ ನರಿಯಂದಡ ಕೋಕೇರಿ ಹಾಗೂ ಚೇಲಾವರ ಗ್ರಾಮದ ಆಟಗಾರರನ್ನು ಬಿಡ್ಡಿಂಗ್ ಮೂಲಕ ಆಯ್ಕೆ ಮಾಡಲಾಗಿದ್ದು ಲೀಗ್ ಮಾದರಿಯಲ್ಲಿ ಪಂದ್ಯಾಟ ನಡೆಯಲಿದೆ. ಔಟ್ಲುಕ್ ಬ್ಲಾಸ್ಟರ್ಸ್, ಬ್ಲೂ ಈಗಲ್, ಸ್ಟಾರ್ ಕ್ರಿಕೆಟರ್ಸ್, ವಿಲೇಜ್ ಪ್ಯಾಂಥರ್ಸ್, ದಿಲ್ದಾರ್, ರಾಯಲ್ ಚಾಲೆಂಜರ್ಸ್, ರೇಸಿಂಗ್ ಬಾಯ್ಸ್ ಹಾಗೂ ಸೈಲೆಂಟ್ ಕಿಲ್ಲರ್ ತಂಡಗಳ ನಡುವೆ ಪೈಪೋಟಿ ನಡೆಯಲಿದೆ. ವಿಜೇತರಿಗೆ ಪ್ರಥಮ 25,000, ದ್ವಿತೀಯ 15,000 ನಗದು ಹಾಗೂ ಆಕರ್ಷಕ ಟ್ರೋಫಿ ಸಿಗಲಿದೆ. ವೈಯಕ್ತಿಕ ಸಾಧಕರಿಗೂ ಬಹುಮಾನಗಳಿವೆ ಎಂದು ಅವರು ಮಾಹಿತಿ ನೀಡಿದರು. ಮೊದಲ ದಿನ ಬೆಳಗ್ಗೆ 8 ಗಂಟೆಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಬಿದ್ದಂಡ ರಾಜೇಶ್ ಅಚ್ಚಯ್ಯ ಪಂದ್ಯಾವಳಿ ಉದ್ಘಾಟಿಸಲಿದ್ದಾರೆ. ಫೆಬ್ರವರಿ 12ರ ಸಂಜೆ 4 ಗಂಟೆಗೆ ಸಮಾರೋಪ ಸಮಾರಂಭ ನಡೆಯಲಿದೆ ಎಂದು ಹನೀಫ್ ಹೇಳಿದರು. ದೇಶಕ್ಕಾಗಿ ಸೇವೆ ಸಲ್ಲಿಸಿದಂತಹ ಹುತಾತ್ಮರಾದಂತಹ ಅಲ್ತಾಫ್ ಅಹಮದ್ ರವರ ಹೆಸರಿನಲ್ಲಿ ಒಂದು ಕ್ರೀಡಾಕೂಟ ನಡೆಸುತ್ತಾ ಇದೆ. 8 ತಂಡಗಳು ಲೀಗ್ ಮಾದರಿಯ ಪಂದ್ಯಾಟವಾಗಿದ್ದು ಈ ಒಂದು ಕ್ರೀಡಾಕೂಟದಲ್ಲಿ ನರಿಯಂದರ, ಕೋಕೇರಿ, ಚೇಲಾವರ ಗ್ರಾಮಗಳ ಕ್ರೀಡಾಪಟುಗಳು ಈ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸುತ್ತಿದ್ದು ಲೀಗ್ ಮಾದರಿಯ ಪಂದ್ಯಾಟವಾಗಿರುತ್ತದೆ. ಕ್ರೀಡಾಕೂಟದ ಉದ್ಘಾಟನೆಯನ್ನು ದಿನಾಂಕ 11ರಂದು ಬೆಳಿಗ್ಗೆ 8 ಗಂಟೆಗೆ ಪಂಚಾಯಿತಿ ಅಧ್ಯಕ್ಷರಾದಂತಹ ಬಿದ್ದಂಡ ರಾಜೇಶ್ ಅಚ್ಚಯ್ಯನವರು ನೆರವೇರಿಸಿಕೊಡಲಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಎಡಪಾಲ ಪ್ರೀಮಿಯರ್ ಲೀಗ್ ಕ್ರೀಡಾಕೂಟದ ಅಧ್ಯಕ್ಷ ಸಂಶುದ್ದೀನ್, ಉಪಾಧ್ಯಕ್ಷ ನಾಸರ್, ಕೋಶಾಧಿಕಾರಿ ಶಾನಿಫ್, ಸದಸ್ಯರಾದ ನೌಫಲ್ ಹಾಗೂ ಆಶಿದ್ ಉಪಸ್ಥಿತರಿದ್ದರು. ಅಶ್ರಫ್ ಚಿತ್ತಾರ, ನ್ಯೂಸ್, ಚಯ್ಯಂಡಾಣೆ.